ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬೈಕ್ ಹಾಗೂ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಬಳಿ ನವಲಗುಂದ ಮಾರ್ಗದ ಮಧ್ಯೆ ಘಟನೆ. ಶಾಸಕನಿಗೆ ಗ್ರಾಮಸ್ಥರಿಂದ ಮತ್ತೆ ಹಿಗ್ಗಾಮುಗ್ಗ ತರಾಟೆ, ಚುನಾವಣೆ ವೇಳೆ ನೀಡಿದ ಭರವಸೆ ಈಡೇರಿಸಿದ್ದಕ್ಕೆ ಬೇಕಾದವರಿಗೆ ಅನುದಾನ ನೀಡಿದ್ದಕ್ಕೆ ಗರಂ. ಶಾಸಕ ಸಿಎಂ ನಿಂಬಣ್ಣವರನ್ನ ತರಾಟೆಗೆ ತೆಗೆದುಕೊಂಡ ಬಗಡಗೇರಿ ಗ್ರಾಮಸ್ಥರು. ರೈತರಿಗೆ ಸರ್ಕಾರದ ಯೋಜನೆಗಳ ತಿಳುವಳಿಕೆ ನೀಡಲು ರೈತ ಅನುಗಾರರನ್ನ ನೇಮಕ ಮಾಡಿ ನವೆಂಬರ್ 12ರಂದು ಕಲಬುರಗಿಯಲ್ಲಿ ಪ್ರತಿಭಟನಾ ಮೆರವಣಿಗೆ. ಉದ್ಯೋಗೋಷ್ಠಿ ಶ್ರಮಜೀವಿಗಳ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಅಧ್ಯಕ್ಷ ಮಿಲಿಂದ್ ಕುಮಾರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನೀಡುವಂತಹ ಮಾಸಿಕ ಶಿಷ್ಯ ವೇತನವು ಸುಮಾರು 10 ವರ್ಷಗಳಿಂದಲೂ 5,000 ರೂಪಾಯಿ ನೀಡುತ್ತಾ ಬಂದಿರುವುದು ಪ್ರಸ್ತುತ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಖರ್ಚು ವೆಚ್ಚಕ್ಕಾಗಿ ಸಾಕಾಗುತ್ತಿಲ್ಲ ಮತ್ತು ಉಚಿತ ಲ್ಯಾಪ್ಟಾಪ್ ನೀಡುವುದರ ಬಗ್ಗೆ ಕುಲಪತಿಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೂ ಸುಮಾರು 2 ವರ್ಷದಿಂದ ಮನವಿ ಪತ್ರ ನೀಡುತ್ತಾ ಬಂದಿರುತ್ತೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸಂಶೋಧನಾ ವಿದ್ಯಾರ್ಥಿನಿ ಕಾವೇರಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸಾಹೇಬ್ ಗೌಡ, ಕಾವೇರಿ ಆರ್ಸ್ಕೂರ್, ಧನರಾಜ್ ಕಾಂಬ್ಳೆ, ಇನ್ನು ಅನೇಕ ಸಂಶೋಧನಾ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಾವು ಈ ಧರಣಿ ಸತ್ಯಾಗ್ರಹ ಕೂಡಲು ಕಾರಣವೇನೆಂದರೆ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಾವು ಧರಣಿ ಸತ್ಯ ಕುಂತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಬೇಡಿಕೆಗಳು ಏನೆಂದರೆ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡುತ್ತಿರುವ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾಸಿಕ ಶಿಶು ವೇತನ ಹೆಚ್ಚು ಮಾಡುವುದು ಮತ್ತು ಉಚಿತ ಲ್ಯಾಪ್ಟಾಪ್ ಕೊಡುವುದರ ಬಗ್ಗೆ, ಮತ್ತು ಎರಡನೇ ಏನೆಂದರೆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು. ಸುಮಾರು 5-6 ವರ್ಷದಿಂದ ಅವರು ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಮತ್ತು ಈ ಪಿ ಜಿ ಮತ್ತು PhD ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಮತ್ತು ಪರೀಕ್ಷೆ ಶುಲ್ಕ ಮತ್ತು ಈ ಪರೀಕ್ಷೆ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಈಗ ಇದೇ ಒಂದು 2-3 ತಿಂಗಳಿಂದ ಹೆಚ್ಚು ಮಾಡಿದ್ದಾರೆ. ಅದನ್ನು ಅವರು ಯೂನಿವರ್ಸಿಟಿಯವರು ಪರೀಕ್ಷೆ ಶುಲ್ಕವನ್ನು ಕಮ್ಮಿ ಮಾಡಬೇಕು. ನಾನು ಕಾವೇರಿ ಅಂತ ರಿಸರ್ಚ್ ಸ್ಕಾಲರ್ ಯೂನಿಯನ್ ವಿಮೆನ್ ರಿಪ್ರೆಸೆಂಟೇಟಿವ್ ಆಗಿದ್ದೀನಿ. ಸೊ ನಮ್ಮ ಬೇಡಿಕೆಗಳನ್ನು ಕುರಿತಾಗಿ ಇವತ್ತು ಒಂದು ಸತ್ಯಾಗ್ರಹ ನಡೀತಾ ಇದೆ. ಸೊ ಮೂಲ ಸೌಕರ್ಯಗಳು ಅಂದರೆ ರಿಸರ್ಚ್ ಸ್ಕಾಲರ್ಸ್ ಅಂದ ತಕ್ಷಣವೇ ನಮಗೆ ಬೇಕಾಗಿರುವಂಥ ರಿಸರ್ಚಿಗೆ ರಿಸೋರ್ಸ್ ಇಲ್ಲದೇ ನಾವು ಏನು ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮದು ಇರುವಂಥದ್ದು ಹಾಸ್ಟೆಲ್ ಪ್ರಾಬ್ಲಮ್ಸು. ಆಮೇಲೆ ಹಾಸ್ಟೆಲ್ ಪ್ರಾಬ್ಲಮ್ಸ್ ಅಂದಾಗ ಬೇಸಿಕಲಿ ರೂಮ್ ಪ್ರೊವಿಷನ್ಸ್, ಫುಡ್ ಪ್ರೊವಿಷನ್ ಸರಿಯಾಗಿಲ್ಲ. ಆಮೇಲೆ ಫೆಲೋಶಿಪ್ಪು, ಲ್ಯಾಪ್ಟಾಪ್ಸು. ವಿತೌಟ್ ಎನಿ ರಿಸೋರ್ಸ್ ನಾವು ಯಾವುದೇ ಕ್ವಾಲಿಟಿ ಆಫ್ ರಿಸರ್ಚನ್ನು ಹೊರಗೆ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಸರ್ಕಾರದ ಯೋಜನೆಗಳ ತಿಳುವಳಿಕೆ ನೀಡಲು ರೈತ ಅನುಗಾರರನ್ನ ನೇಮಕ ಮಾಡಿ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರಮಜೀವಿಗಳ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸರ್ಕಾರದ ಯೋಜನೆಗಳ ತಿಳುವಳಿಕೆ ನೀಡಲು ಕೃಷಿ ಚಟುವಟಿಕೆಯಲ್ಲಿ ತಾಂತ್ರಿಕತೆ ಅಳವಡಿಸುವುದು, ಬೆಳೆಗಳ ಬಗ್ಗೆ ಮಾಹಿತಿ ನೀಡುವುದು ಮುಂತಾದ ರೈತಪರ ಕೆಲಸಗಳಿಗೆ ತಿಳುವಳಿಕೆ ನೀಡಲು ನೇಮಕಾತಿ ಮಾಡಿಕೊಂಡ ರೈತ ಅನುವುಗಾರರನ್ನ ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿ ನವೆಂಬರ್ 12ರಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ಮಾಡುತ್ತಿರುವ ರೈತ ಅನುಗಾರರ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ಮನವೊಲಿಸಿ ಈ ರೈತ ಅನುಗಾರರಿಗೆ ಒಂದು ಯೋಜನೆ ಅಡಿ ಪರಿಪೂರ್ಣ ಕೆಲಸ ಕೊಟ್ಟು ಗೌರವಧನ ನಿಗದಿಪಡಿಸಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಸೊ ಎಕ್ಸಾಕ್ಟ್ಲಿ ನಾನು ಇದೇ ದಿನ ಕಳೆದ ವರ್ಷ ಪತ್ರಿಕಾಗೋಷ್ಠಿ ಮಾಡಿಸಿದ್ದೆ. ಇವತ್ತಿಗೆ ಈ ವಿಷಯ ನಾವು ಕೈಗೆತ್ಕೊಂಡು 1 ವರ್ಷ ಆಯಿತು. ಇನ್ಸಿಡೆಂಟ್ಲಿ 2 ಕಾನ್ಸೈಡ್ ಆಗಿದೆ ಸೇಮ್ ಡೇ. ಸೊ ಕೃಷಿ ಇಲಾಖೆಯಲ್ಲಿ ಸುಮಾರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯ ಸರ್ಕಾರ ತನ್ನ ಬಜೆಟ್ರಿ ಅಲೊಕೇಷನಲ್ಲಿ 30-35 ಸಾವಿರ ಕೋಟಿ ವಾರ್ಷಿಕ ಹಣ ಬಿಡುಗಡೆ ಮಾಡ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಅದರಲ್ಲಿ ಭಾಳಷ್ಟು ಯೋಜನೆಗಳಿವೆ. ಈಗ ಪ್ರದೇಶಕ್ಕೆ ಒಂದೊಂದು ಪ್ರದೇಶಕ್ಕೆ ಅನುಗುಣವಾಗಿ ಯಾವ್ಯಾವ ಬೆಳೆ ಬೆಳೀತಾರ ಅಂಥ ಬೆಳೆಗಳಿಗೆ ಒಂದೊಂದು ಯೋಜನೆ ಇವೆ. ಇವತ್ತು ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತೊಗರಿಗೆ ಯಾವ ಥರ ಯೋಜನೆಗಳಿವೆ, ಆಮೇಲೆ ಮಲೆನಾಡು ಏರಿಯಾದಲ್ಲಿ ಅಡಿಕೆ ತೆಂಗು ಅಂಥದಕ್ಕಿದೆ,
ಈಗ ಭತ್ತ ಬೆಳೆಯುವಂಥ ಗಂಗಾವತಿ, ಸಿನ್ನೂರು ಆ ಕಡೆ ಅಂಥ ಯೋಜನೆಗಳಿವೆ. ಸೊ ಇವೆ ಎಲ್ಲ ಯೋಜನೆಗಳಿಗೆ ನಿರ್ದಿಷ್ಟ ದುಡ್ಡು ಇಟ್ಟಿರ್ತಾರೆ. ಅದಕ್ಕೆ ರೈತರಿಗೆ ನೇರವಾಗಿ ತಿಳುವಳಿಕೆ ಕೊಡಬೇಕು, ಎಂಥ ಬೀಜ ಉಪಯೋಗ ಮಾಡಬೇಕು, ಯಾವ ರೀತಿ ನಾಟಿ ಮಾಡಬೇಕು, ಕೀಟ ಉಪಚಾರ ಬಗ್ಗೆ ಇಂಥದ್ದೆಲ್ಲ ತಿಳುವಳಿಕೆ ಕೊಡೋ ಸಲುವಾಗಿ ಈ ರೈತ ಅನುಗಾರರಿಗೆ ಆ ಯೋಜನೆ ಅಡಿಯಲ್ಲಿ ಇವರಿಗೆ ನೇಮಕಾತಿ ಮಾಡಿಕೊಂಡು ಆ ಯೋಜನೆಯಲ್ಲಿ ಇರುವಂಥ ದುಡ್ಡು ಇವ್ರಿಗೆ ಕೊಡ್ತಾಯಿದ್ರು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಸಾಯಿಲ್ ಟೆಸ್ಟಿಂಗ್ ಇವತ್ತು GPRS ಬಂದಾಗ ಏನಾಗಿದೆ, ಇವರೆಲ್ಲ ನಮ್ಮ ರೈತ ಅನುಗಾರರು ಆ ಸಂಬಂಧಪಟ್ಟಂಥ ಅವರ ಅಧಿಕಾರಿಗಳು ಸೂಚಿಸಿದಂಥ ರೈತನ ನೇರವಾಗಿ ಜಮೀನಿಗೆ ಹೋಗಿ ಸಾಯಿಲ್ ಸ್ಯಾಂಪಲ್ಸ್ ತೊಗೊಂಡು ಅಲ್ಲೇ ಫೋಟೋ ತೆಕ್ಕೊಂಡು GPRS ಮುಖಾಂತರ ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಡೆಪ್ಯೂಟಿ ಡೈರೆಕ್ಟರ್ಗೆ ಒಂದೊಂದು ಕಾಪಿ ಹಾಕಬೇಕು. ಬೈಕ್ ಹಾಗೂ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿ ನವಲಗುಂದ ಮಾರ್ಗದ ಮಧ್ಯೆ ನಡೆದಿದೆ. ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಮೃತ ಯುವಕ ಹಾಗೂ ಗಾಯಗೊಂಡ ಯುವಕ ಆಂಧ್ರಪ್ರದೇಶದ ಮೂಲದವರು ಎಂದು ಹೇಳಲಾಗುತ್ತಿದೆ. ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಯಗೊಂಡ ಯುವಕನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪುರಸಭಾ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಹಲವು ಕಾಮಗಾರಿಗಳಿಗೆ ರಾಮದುರ್ಗ ಶಾಸಕ ಮಹಾದೇವಪ್ಪ ಯಾದವಾಡ್ ಅವರು ಮತ್ತು ವಾರ್ಡ್ ಸದಸ್ಯರು ಹಾಗೂ ಸ್ಥಳೀಯರ ಜೊತೆಗೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 70 ಲಕ್ಷ ರೂಪಾಯಿದಷ್ಟು ಅನುದಾನವನ್ನ ವಿವಿಧ ಕಾಮಗಾರಿಗಳ ಮುಖೇನ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸುವ ನಿಟ್ಟಿನಲ್ಲಿ ತಾಲೂಕಿನ ಶಾಸಕರ ನಡೆ ಹೆಮ್ಮೆಯ ವಿಷಯವಾಗಿದೆ. ವಾರ್ಡ್ ನಂಬರ್ 20 ಮತ್ತು 21 ಭಾಗ್ಯನಗರದಲ್ಲಿ ನೀರು ಸರಬರಾಜಿಗೆ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ 20 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ರಾಮದುರ್ಗ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 24 ಜಯನಗರ ಹಾಗೂ ಆಂಜನೇಯ ನಗರ ಭಾಗಗಳಲ್ಲಿ ನೀರು ಸರಬರಾಜು ಮಾಡಲು ಪೈಪ್ಲೈನ್ ಅಳವಡಿಸಲು 12 ಲಕ್ಷ ರೂಪಾಯಿ ಅನುದಾನ ಮತ್ತು ಒಳಚರಂಡಿ ನಿರ್ಮಾಣಕ್ಕೆ 22 ಲಕ್ಷ ರೂಪಾಯಿ ಜೊತೆಗೆ ಸಾಯಿ ನಗರದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸಲು 10 ಲಕ್ಷ ರೂಪಾಯಿ ಕಾಮಗಾರಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಮಹದೇವಪ್ಪ ಯಾದವಾಡ್ ತಿಳಿಸಿದ್ದಾರೆ. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ರಾಮದುರ್ಗ ನಗರ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಬಹುಮುಖ್ಯವಾಗಿ ಬೇಕು, ಎಲ್ಲರೂ ಕೈ ಜೋಡಿಸಿದರೆ ನಗರ ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಹೇಳಿದರು. ಎಲ್ಲ ವಾರ್ಡಿಗೂ ಬರುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು. ಇವತ್ತು ವರ್ಷದ 3 ತಿಂಗಳ ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ಓಟಿನ ಇದ್ದಂತ ಸಂದರ್ಭದಲ್ಲಿ ಯಾರು ಭಾಗವಹಿಸಕ್ಕೆ ಬರುದಿಲ್ಲ. ಎಲ್ಲರಿಗೂ ತಿಳಿದಂತ ಮಾತು, ತಮ್ಮ ಅಧಿಕಾರಿನ ಬರೋದಕ್ಕೆ ಮುಂದಿನ ಅಧಿಕಾರ ಅವಕಾಶ ಇಲ್ಲ. 5 ವರ್ಷ ಈಗೇನು ಟ್ರೈನಿಂಗ್ ಇವತ್ತು ಎಲ್ಲ ವಾರ್ಡ್ಗಳು ಟ್ರೈನಿಂಗ್ ಕೊಟ್ಟಂಗೆ, ಆ ಟ್ರೈನಿಂಗ್ ಇದ್ರೊಳಗೆ ಹೆಂಗೆ ಮಾಡಬೇಕು, ನನ್ನ ನಗರವನ್ನು ಹೆಂಗೆ ಮಾಡಬೇಕು, ನನ್ನ ವಾರ್ಡ್ ಹೆಂಗೆ ಮಾಡಬೇಕು ಅನ್ನೋದು ಪಕ್ಷಪಾತ ಮಾಡಿತು. ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡಬೇಕು. ಇಂದಿನವರು ಹೆಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಬೇಡ, ನಾನು ಎಲ್ಲರಿಗೂ ಸಮಾಧಾನದಿಂದ ಎಲ್ಲರಿಗೂ ಅನುದಾನ ಕೊಡಲಿಕ್ಕೆ ನಾನು ಇಲ್ಲೇ ಯಾಕೆ ಅನುದಾನ ಕೊಡಬೇಕು, ನಂದ ಆಗ್ತಿತ್ತು ಸರಿ ಸಮಾನವಾಗಿ ಕೊಡಬೇಕಲ್ಲ, ಸರಿಯಾಗಿ ಎಲ್ಲರೂ ಸಮಾನ ಕೊಟ್ಟು ಅವತ್ತು ನಗರದ ಜನತೆ ಕಾಪಾಡುವಂಥ ಕೆಲಸ ತಾಲೂಕಿನ ಜನತೆ ಕಾಪಾಡುವ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಕುರಿತು ವಿದ್ಯಾರ್ಥಿಗಳು ಫೋನ್ ಮೂಲಕ ಶಾಸಕ ರಾಜಾ ವೆಂಕಟಪ್ಪ ನಾಯಕರೆದುರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ದೂರು ನೀಡಿದರು. ಫೋನ್ ಮೂಲಕ ವಿದ್ಯಾರ್ಥಿಗಳು ಶಾಸಕರಿಗೆ ದೂರು ನೀಡಿದ್ದ ಹಿನ್ನೆಲೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮಲ್ಲಟ ಗ್ರಾಮಕ್ಕೆ ಶಾಸಕ ರಾಜಾ ವೆಂಕಟಪ್ಪ ನಾಯಕ ತಕ್ಷಣವೇ ಭೇಟಿ ಕೊಟ್ಟರು. ನಂತರ ಶಾಸಕರು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಶಾಸಕರು ಅಲ್ಲಿನ ಯುವಕರನ್ನ ಹಾಗೂ ಊರಿನ ಹಿರಿಯರನ್ನ ಭೇಟಿ ನೀಡಿ ನಿಮ್ಮ ಊರಿಗೆ ಆದಷ್ಟು ಬೇಗನೆ ಒಳ್ಳೆಯ ಶಿಕ್ಷಕರನ್ನ ನೇಮಕ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡುವ ಮೂಲಕ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಕ್ಕಳಿಗೆ ಧೈರ್ಯವನ್ನ ತುಂಬಿದರು. ನಮಸ್ಕಾರ, ಇಲ್ಲಿ ಮಲ್ಲಟದ ಸ್ಕೂಲ್ ಹತ್ರ ಇದ್ದೀನಿ. ಈಗ ರೈತ ಸಂಪರ್ಕ ಕೇಂದ್ರ ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ದಾರೆ. ಅವರಿಗೆ ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥ್ಸ್ ಟೀಚರ್ ಇಲ್ಲ, ಹಿಂದಿ ಟೀಚರ್ ಇಲ್ಲ. ಆಮೇಲೆ ಬೇರೆ ಕಡೆಯಿಂದ ಬಂದು ಪಾಠ ಮಾಡಿ ಹೋಗ್ತಾರೆ. ಎಲ್ಲಿಂದ ಇಲ್ಲಿ ಬಂದು ಮಾಡಿ ಹೋಗ್ತಾರ, ವಾರದಲ್ಲಿ ಎರಡು ದಿನ ಬರ್ತಾರ. ನಾವು ಹೆಂಗ್ ಕಲಿಬೇಕು ಸರ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಈಗ ಮಲ್ಲಟ ದೊಡ್ಡ ಊರು ಸರ್, ಇದು ಇಂಪಾರ್ಟೆಂಟ್ ಇದೆ, ಎಲ್ಲ ಬ್ಯಾಕ್ವರ್ಡ್ ಏರಿಯಾ, ಹೌದಿಲ್ಲ? ಸ್ಪೆಷಲ್ ಕಾಳಜಿ ಮಾಡ್ಬೇಕು. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ನಲ್ಲ ನಿಮ್ಗೆ, ಏನ್ ಗೆಸ್ಟ್ ಯಾಕೆ ಕೊಡ್ತೇಪ್ಪ ನೀನು? ಪರ್ಮನೆಂಟ್ ಕೊಡು, ಇಲ್ಲಿ ಮೇನ್ ರೋಡ್ಗೆ ಇದ್ದಿದ್ದು ನಿನ್ ಗೆಸ್ಟ್ ಕೊಟ್ರೆ ಕುಂತ್ರೆ ಹೆಂಗ ನೀನು? ಪರ್ಮನೆಂಟ್ ಕೊಡು. ಇದು ಏನು ಪ್ರಾಬ್ಲಮ್? ಈಗ ನೀವು ಎಲ್ಲಿದ್ದೀರಿ ಈಗ? ನೀವು ನಾಳೆ ವಿಸಿಟ್ ಮಾಡ್ತೀರಾ ಮಲ್ಲಟ? ನಾಳೆ ವಿಸಿಟ್ ಮಾಡಿ
ಮೋನಿಕಾ ಅಲ್ಲ ಮನೇನ ಮೋನಿಕಾ ಮತ್ತೆ ಇನ್ನೊಬ್ಬರ ಹೆಸರು ಹೇಳ್ರ ಮೇಡಮ್ ಮೈಮೂದ ಸ್ಟೂಡೆಂಟ್ಸ್ ಇದಾರೆ ಎಲ್ಲರೂ ಇದಾರೆ ಈಗ ಸ್ಟೂಡೆಂಟ್ಸ್ ಎಲ್ಲ ಒಂದು ಹತ್ತು ಇಪ್ಪತ್ತು ಜನ ಇದಾರೆ ಅವ್ರ ಜೊತೆ ನೀವು ಚರ್ಚೆ ಮಾಡಿ ಅವ್ರ ಕಡೆ ನಮ್ಗೆ ಮಾತಾಡ್ಸ್ಬೇಕು ನಾಳೆ. ಕನಕದಾಸರ ಜಯಂತಿ ಅಂಗವಾಗಿ ರಾಮದುರ್ಗದ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ಶಾಸಕ ಮಹದೇವಪ್ಪ ಯಾದವಡವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಕನಕದಾಸರ ಜಯಂತಿಯ ಅಂಗವಾಗಿ ಬುಧವಾರದಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಮಿನಿ ವಿಧಾನಸೌಧದ ಸಭಾಭವನದಲ್ಲಿ ಶಾಸಕ ಮಹದೇವಪ್ಪ ಯಾದವಾಡರ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಬಹುತೇಕ ಅರ್ಧ ಕರ್ನಾಟಕ ಮಹಾಮಳೆ ಮತ್ತು ಪ್ರವಾಹದಿಂದ ನಲುಗಿ ಹೋಗಿದ್ದು ಆದರೆ ದೊಡ್ಡ ಪರಿಣಾಮಕ್ಕೆ ಹೆಚ್ಚು ಒಳಗಾಗಿದ್ದು ರಾಮದುರ್ಗ ತಾಲೂಕು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸರಳವಾಗಿ ಕನಕದಾಸರ ಜಯಂತಿಯನ್ನು ಆಚರಿಸುವುದಾಗಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ರಾಮದುರ್ಗ ತಾಲೂಕಾ ಮಟ್ಟದ ಸಂತ ಕ್ಷೇತ್ರದಲ್ಲಿ ಕನಕದಾಸರ ಜನ್ಮದಿನಾಚರಣೆಯ ಅಂಗವಾಗಿ ಕಳೆದ ಪೂರ್ವಭಾವಿ ಸಭೆಗೆ ಅಧ್ಯಕ್ಷ ನಮ್ಮ ಸಚಿವ ಸಚಿವರಾದಂತಹ ಮಹದೇವ ಪಂಡಾರ ಯಾದವರೊಂದಿಗೆ ಉಪಸ್ಥಿತರಿಂದ ಜಿಲ್ಲಾ ಪಂಚಾಯತಿಯ ನಮ್ಮ ಸೋಮಕಂಡವರೇ ಬಿಬಿಎಂಸಿ ಅಧ್ಯಕ್ಷರೇ ಮತ್ತು ಯುವ ಸಮಾಜದ ಅಧ್ಯಕ್ಷರಾದಂತಹ ಅರ್ಬರ್ ಸಿಎಂಎಲ್ಲಂತಹ ಎಲ್ಲ ಸಾರ್ವಜನಿಕ ತಾಲೂಕು ಮಟ್ಟದ ಅಧಿಕಾರಿಗಳು ಪತ್ರಕರ್ತರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಲೂಕಾಡಳಿತ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲಕ್ಷಾನುಗಟ್ಟಲೆ ಅನುದಾನ ಖರ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಉದ್ಯಾನವನ ನಿರ್ಮಿಸಿದರು. ನಿರ್ವಹಣೆ ಇಲ್ಲದೆ ವಿಷ ಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ ಈ ಉದ್ಯಾನವನ. ಅದು ಎಲ್ಲಿ ಎಂತೀರಾ? ಇಷ್ಟೋ ನುಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ರೋಗಿಗಳಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ನಿರ್ಮಿಸಿದ ಉದ್ಯಾನವನದಲ್ಲಿ ಗಿಡ ಕಂಟಿಗಳು ಬೆಳೆದು ನಿಂತು ಉಪಯೋಗಕ್ಕೆ ಬಾರದೆ ವಿಷ ಜಂತುಗಳ ತಾಣವಾಗಿ ಹಾಳು ಸುರಿಯುತ್ತಿದೆ. ಸುಮಾರು ಒಂದು ವರ್ಷದಿಂದ ಹಾಳು ಸುರಿಯುತ್ತಿದ್ರು, ಸ್ವಚ್ಛಗೊಳಿಸಲು ಯಾರು ಮುಂದೆ ಬಂದಿಲ್ಲ. ನೀರಿನ ಸವಲತ್ತು ಅಳವಡಿಸಿದ್ರು ಕೂಡ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಯಾರು. ಶೌಚಾಲಯಗಳು ನಿರ್ಲಕ್ಷ್ಯ ವಹಿಸಿ ಅಲ್ಲಿನ ಆರೋಗ್ಯ ಪರಿಣಾಮವನ್ನು ಹೆಚ್ಚಾಗಿ ಬೀರುತ್ತಾ ಇದೆ. ಆದರೆ ಓಪಿಡಿ ನೋಡುವ ಸಮಯದಲ್ಲಿ ಬೇರೆ ಕಡೆ ಹೋಗಿ ಕುಳಿತು ಹರಟೆ ಹೊಡೆದು ಓಪಿಡಿ ನೋಡುವ ಸಮಯದಲ್ಲಿ ರೋಗಿಗಳನ್ನು ತಪಾಸಣೆ ಮಾಡುತ್ತಿಲ್ಲ, ಸರಿಯಾಗಿ ಮಾಡುತ್ತಿಲ್ಲ. ಹಾಗೆಯೇ ರಕ್ತ ಪರೀಕ್ಷೆ ಮತ್ತು ಇವು ಮಾಡುವ ಅವರಲ್ಲಿ ಒಬ್ಬ ರೋಗಿ ಹತ್ರ ಹಣ ತಗೊಂಬಂತ ಕೇಳಿ ಬರ್ತಾ ಇದೆ ಜನರಿಂದ. ಆದರೂ ಈ ಅಧಿಕಾರಿ ಮೇಲಧಿಕಾರಿಗಳು THO ಗಮನಕ್ಕೂ ನಾವು ತಂದಿದ್ದೇವೆ, ತಂದರೂ ಕೂಡ ಇನ್ನಾದರೂ ಅದ್ರ ಬಗ್ಗೆ ಪರಿಶೀಲನೆ ಇಲ್ಲ. ಮತ್ತು ಗಾರ್ಡನ್ ಸ್ವಚ್ಛತೆ ಅಲ್ಲಿ ಜಾಲಿ ಮರಗಳು ಮತ್ತು ಕಂಟಿಗಳು ಬೆಳೆದು ವಿಷಕಾರಿಯಾದಂತ ಹಾವಲಿ ಚೇಳಲಿ ಮತ್ತು ವಿಷಕಾರಿಯಾದಂತಹ ಕೀಟಗಳು ಇವೆಲ್ಲ ಉತ್ಪತ್ತಿ ಆಗ್ತಿದೆ. ಅದು ಸ್ವಚ್ಛತೆ ಮಾಡ್ತಾ ಇಲ್ಲ. ಗಾರ್ಡನ್ ಬಜೆಟ್ ಬಂದಿದ್ರು ಕೂಡ ಅದ್ರ ಬಗ್ಗೆ ಉಪಯೋಗ ಮಾಡ್ತಾ ಇಲ್ಲ. ಸೆಂಟ್ರಲ್ ಬಜೆಟ್ ಅಲ್ಲಿ ಸ್ಟೇಟ್ ಬಜೆಟ್ ಅಲ್ಲಿ ಇದ್ರ ಬಗ್ಗೆದಾಗ ಅವರು ಗಮನ ಹರಿಸ್ತಾ ಇಲ್ಲ. ಮತ್ತು ARS ಡಿಪಾರ್ಟ್ಮೆಂಟ್ ನಿಂದ ಬಂದಿರುವಂತ ಹಣದಿಂದ ರೋಗಿಗಳಿಗೆ ಬೇಕಾದಂತಹ ಔಷಧಗಳು ಗುಣಮಟ್ಟದ ಔಷಧಗಳು ತರಿಸ್ತಾ ಇಲ್ಲ, ತಂದರೂ ಕೂಡ ಇಲ್ಲಿ ಪೇಷಂಟ್ ಗಳಿಗೆ ಕೊಡ್ತಾ ಇಲ್ಲ, ದುರುಪಯೋಗ ಪಡ್ತಾ ಇದೆ. ಆದ ಕಾರಣ ಇದಕ್ಕೆ ಗಮನ ಹರಿಸಿ ಎಚ್ಚೆತ್ತುಕೊಂಡು ಆಡಳಿತಾಧಿಕಾರಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲದ್ರೆ ಹೋರಾಟ ಮುಂದುವರಿಯುತ್ತೆ.
ದಿನನಿತ್ಯ ಅನೇಕ ಗ್ರಾಮ ತಾಂಡಗಳಿಂದ ಆಸ್ಪತ್ರೆಗೆ ನೂರಾರು ಜನ ಇಲ್ಲಿಗೆ ಬರ್ತಾರೆ. ಆದರೆ ವಿಶ್ರಾಂತಿ ಪಡೆಯಲು ನಿರ್ಮಿಸಿದ ಉದ್ಯಾನವನದಲ್ಲಿ ನಾಮ್ ಕೆ ವಾಸ್ತೆ ಎನ್ನುವಂತೆ ಕೇವಲ ಮೂರು ಆಸನಗಳು ಕಾಣಬಹುದಾಗಿದೆ. ಆದರೆ ವಿಶ್ರಾಂತಿ ಪಡೆಯಲು ಉದ್ಯಾನವನಕ್ಕೆ ಬಂದ ರೋಗಿಗಳು, ಸಾರ್ವಜನಿಕರು ಬೆಳೆದಿರುವ ಗಿಡ ಕಂಟಿಗಳು ನೋಡಿ ಅಧಿಕಾರಿಗಳ ವಿರುದ್ಧ ಇಡಿಶಾಪ ಹಾಕುತ್ತಾ ಆಸ್ಪತ್ರೆಯಲ್ಲೇ ಕುಳಿತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಬೇಕಾಗುವ ಐರನ್ ಇಂಜೆಕ್ಷನ್ ಹಾಗೂ NS-100 ಸೇರಿದಂತೆ ಇತರ ಔಷಧಗಳು ದೊರೆಯದೆ ಗ್ರಾಮೀಣ ಪ್ರದೇಶದಿಂದ ಬರುವ ಗರ್ಭಿಣಿ ಮಹಿಳೆಯರು ಪರದಾಡುವಂತಾಗಿದೆ. ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿಂದ ರೋಗಿಗಳು ಸಂಕಷ್ಟ ಎದುರಿಸುತ್ತಿದ್ದರೂ ಯಾರು ಗಮನ ಹರಿಸದಿರುವುದು ಕ್ಷೇತ್ರದ ಜನತೆಯ ದುರ್ದೈವದ ಸಂಗತಿಯಾಗಿದೆ. ಇವತ್ತು ಸಾರ್ವಜನಿಕ ಚಿಂಚೋಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳನ್ನು ಇಲ್ಲದೇ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕ ಆಸ್ಪತ್ರೆ ಒಳಗಡೆ ಇರತಕ್ಕಂಥ ಆವರಣದಲ್ಲಿ ಏನು ಗಾರ್ಡನ್ ಭಾಗದಲ್ಲಿ ಗಾರ್ಡನ್ ಸುತ್ತಮುತ್ತ ಬಹಳಷ್ಟು ಕಂಟಿ ಕಮರಿಗಳು ಬೆಳೆದಿದ್ದು ಅಲ್ಲಿ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳೋಕ್ಕೆ ಬರ್ತಿರ್ತಕ್ಕಂಥ ರೋಗಿಗಳಿಗೆ ಭಾಳಷ್ಟು ಅದರಿಂದ ತುಂಬ ತೊಂದರೆಯಾಗಿದ್ದು ಹಾಗೂ ಆ ಕಂಟಿ ಕಮರಿಗಳಿಂದ ಭಾಳಷ್ಟು ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಆ ರೋಗಿಗಳ ಮೇಲೆ ರೋಗಿಗಳ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀಳ್ತಾ ಇದೆ. ಹಲವಾರು ಬಾರಿ ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಆಸ್ಪತ್ರೆಯ ಆವರಣದಲ್ಲಿನ ಉದ್ಯಾನವನದಲ್ಲಿ ಬೆಳೆದು ನಿಂತ ಕಂಟಿಗಳು ತೆರವುಗೊಳಿಸಿ ಸ್ವಚ್ಛಗೊಳಿಸುವಂತೆ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಗಮನ ಹರಿಸಿ ಉದ್ಯಾನವನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ರೋಗಿಗಳಿಗೆ ವಿಶ್ರಾಂತಿ ಪಡೆಯುವಂತೆ ಅನುಕೂಲ ಮಾಡಿಕೊಡುವಲ್ಲಿ ಮುಂದೆ ಬರ್ತಾರೋ ಇಲ್ವೋ ಎಂಬುದು ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಧಾರವಾಡ ತಾಲೂಕಿನ ಬಗಡಗೇರಿ ಗ್ರಾಮಸ್ಥರು ಶಾಸಕ ಸಿಎಂ ನಿಂಬಣ್ಣವರ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆ ವೇಳೆ ನೀಡಿದ ಭರವಸೆ ಈಡೇರಿಸದಿದ್ದಕ್ಕೆ ಬೇಕಾದವರಿಗೆ ಅನುದಾನ ನೀಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡ ವಿಡಿಯೋ ಈಗ ವೈರಲ್ ಆಗಿದೆ. ನಿಮಗೆ ಇಡೀ ಗ್ರಾಮಸ್ಥರು ಒಂದೇ, ಎಲ್ಲರನ್ನು ಸಮಾನವಾಗಿ ಕಾಣಲು ಒತ್ತಾಯ ಮಾಡಿದ್ರು. ನಮ್ಮ ಗ್ರಾಮಕ್ಕೆ ನೀವು ಕೊಟ್ಟ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ರಾಮನಾಳ ರಸ್ತೆಯ ಗ್ರಾಮದ ಬಹುತೇಕ ಜನರಿಗೆ ಅನುಕೂಲವಿಲ್ಲ, ಆದರೂ ಶಾಸಕರು ತಮಗೆ ಬೇಕಾದವರಿಗೆ ತಮ್ಮ ಕಾರ್ಯಕರ್ತರು ಇರುವ ಏರಿಯಾಗಳಿಗೆ ಅನುದಾನ ಬಿಡುಗಡೆ ಮಾಡಿದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರು ಕೇಳಿದ ಪ್ರಶ್ನೆಗಳಿಗೆ ತಬ್ಬಿಬ್ಬಾದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಳಗಾವಿ ನಗರದಲ್ಲಿ MRW ಮತ್ತು URW ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸದಸ್ಯರು ಸರ್ಕಾರ ನಗರ ಕಾರ್ಯಕರ್ತರಿಗೆ 3,000 ರೂಪಾಯಿ ಹಾಗೂ ಪುನರ್ವಸತಿ ಕಾರ್ಯಕರ್ತರಿಗೆ 6,000 ರೂಪಾಯಿ ಗೌರವಧನ ನೀಡುತ್ತಿದೆ, ಆದರೆ ಸದ್ಯದ ಬೆಲೆ ಏರಿಕೆಯ ದಿನಗಳಲ್ಲಿ ಇದು ಎಲ್ಲೂ ಸಾಲುವುದಿಲ್ಲ. ಕಾರ್ಯಕರ್ತರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದ್ದು ಕಾರಣ ಸರ್ಕಾರ ಶೀಘ್ರ ರಾಜ್ಯದಲ್ಲಿರುವ ಗ್ರಾಮೀಣ, ನಗರ ಹಾಗೂ ಪುನರ್ವಸತಿ ಕಾರ್ಯಕರ್ತರ ವೇತನವನ್ನು ಹೆಚ್ಚು ಮಾಡಿ ಕಾಯಂಗೊಳಿಸಬೇಕು ಹಾಗೂ ಸೇವಾ ಭದ್ರತೆ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಂಧುಗಳೇ, ಇವತ್ತು ಸುಮಾರು ನಾವು 13 ವರ್ಷ ಕಾಲ ಇಡ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಫಕೀರ್ ಗೌಡ ಪಾಟೀಲ್, ಕಿರಣ್ ಇಳಿಗೇರ್, ಬಸವರಾಜ್, ಜಾಫರ್ ಮತ್ತಿತರರು ಉಪಸ್ಥಿತರಿದ್ದರು. ಎಡ್ರಾಮೆ ತಾಲೂಕಿನ ನಾಗರಹಳ್ಳಿ ಗ್ರಾಮದ ಉಗಾರ ಶುಗರ್ಸ್ ವರ್ಕ್ಸ್ ಲಿಮಿಟೆಡ್ ಕಾರ್ಖಾನೆಯು ರೈತರ ಬಾಕಿ ಉಳಿದ ಕಬ್ಬಿನ ಹಣ ಪಾವತಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಈರಣ್ಣ ಭಜಂತ್ರಿ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2017-18 ಸಾಲಿನಲ್ಲಿ FRP ದರವು ನ್ಯಾಯ ಮತ್ತು ಲಾಭದಾಯಕ ಬೆಲೆ 2,550 ರೂಪಾಯಿ ಇತ್ತು. ಆದರೆ ಉಗಾರ ಶುಗರ್ಸ್ ವರ್ಕ್ಸ್ ಲಿಮಿಟೆಡ್ ಕಾರ್ಖಾನೆ ಕಬ್ಬು ಬೆಳೆಗಾರರಿಗೆ ಕೇವಲ 2,073 ರೂಪಾಯಿ ನೀಡುವುದು ಖಂಡನೀಯ, ಕೂಡಲೇ ಬಾಕಿ ಉಳಿದ ಹಣ ರೈತರಿಗೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರ ಸೈನ್ಯ ತಾಲೂಕು ಅಧ್ಯಕ್ಷರು ಈರಣ್ಣ ಭಜಂತ್ರಿ ಆಗ್ರಹಿಸಿದ್ದಾರೆ. ಒಂದು ವೇಳೆ ಕಾರ್ಖಾನೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ November 14 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರ ಸೇನೆಯ ರೈತರಿಗೆ ಏನಪ್ಪಾ ಅಂತಂದ್ರೆ ಅನ್ಯಾಯ ಮಾಡ್ತಾ ಇದ್ದಾರೆ. FRP ದರದ ಪ್ರಕಾರ ನಾವು ರೇಟ್ ನಿಗದಿ ಮಾಡಿ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಪ್ರಕಾರ ಅಲ್ಲಿಂದ ಇಲ್ಲಿವರೆಗೂ ಹಾಕ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಹತ್ರ 2 ವರ್ಷದ ದಾಖಲಾತಿಗಳಿದ್ದಾವೆ, ಅದ್ರ ಪ್ರಕಾರ ನಾವು 8 ದಿವಸದ ಒಳಗಡೆ ಏನಾದರೂ ಅವರು FRP ಪ್ರಕಾರ 179 ರೂಪಾಯಿ ವ್ಯತ್ಯಾಸ ಇದೆ, ಅದನ್ನು ಹಾಕಿಲ್ಲ ಅಂತಂದರೆ 14 ತಾರೀಕಿಗೆ ನಾವು ಗುತ್ತಿಗೆ ಕಾರ್ಯಕ್ರಮವನ್ನು ರೈತ ಸಂಘದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಕೋಡಳ್ಳಿ ಅವರ ನೇತೃತ್ವದಲ್ಲಿ
14ನೇ ತಾರೀಕಿಗೆ ಕಾರ್ಖಾನೆ ಎದುರುಗಡೆ ಉಗ್ರವಾದ ಹೋರಾಟ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ನಾನು ತಿಳಿಸಲು ಇಚ್ಛೆಪಡುತ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಬಸ್ಸುಗೌಡ ಬಿರಾದರ್, ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಎಂಪಿಎಲ್ ಮತ್ತು ಪಿಎಚ್ಡಿ ಪ್ರವೇಶೋತ್ತಿ ಪರೀಕ್ಷೆ, ರಾಜ್ಯಶಾಸ್ತ್ರ ವಿಷಯದಲ್ಲಿ ಕೀ ಉತ್ತರಗಳು ಸುಮಾರು 70-80% ಪ್ರಶ್ನೆ ಪತ್ರಿಕೆ ಕೀ ಉತ್ತರ ತಪ್ಪಾಗಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಅನೇಕ ವಿವಾದ ಸೃಷ್ಟಿ ಮಾಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗೋರಖನಾಥ್ ಎಸ್ ದೊಡ್ಡಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 31ರಂದು ನಡೆದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಪ್ರವೇಶಾತಿ ಪರೀಕ್ಷೆ ರಾಜ್ಯಶಾಸ್ತ್ರ ವಿಷಯದ ಸುಮಾರು 70-80 ಪ್ರಶ್ನೆಗಳ ಕೀ ಉತ್ತರ ತಪ್ಪಾಗಿವೆ. ಈ ವಿಷಯ ವಿಶ್ವವಿದ್ಯಾಲಯದ ಅಧಿಕಾರಿಗಳ ಗಮನದಲ್ಲಿ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಮತ್ತು ನವೆಂಬರ್ 7ರಂದು ಮೆರಿಟ್ ಲಿಸ್ಟ್ ನೀಡಲಿದ್ದಾರೆ. ರಾಜ್ಯಶಾಸ್ತ್ರ ವಿಷಯದಲ್ಲಿನ ಪ್ರಶ್ನೆಗಳ ಕೀ ಉತ್ತರ ತಪ್ಪಾಗಿದ್ದು ಈ ಕುರಿತು ತನಿಖೆ ಮಾಡಬೇಕು ಮತ್ತು ನವೆಂಬರ್ 7ರಂದು ಪ್ರಕಟವಾಗುವ ಮೆರಿಟ್ ಲಿಸ್ಟ್ ತನಿಖೆ ನಂತರದಲ್ಲಿ ಬಿಡುಗಡೆ ಮಾಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಗೋರಖನಾಥ್ ಆಗ್ರಹಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಎಂಪಿಲ್ ಮತ್ತು PhD ಪ್ರವೇಶಾರ್ಥಿಯ ಪರೀಕ್ಷೆ ನಡೆದಿದ್ದು, ಪರೀಕ್ಷೆಯಲ್ಲಿ ಈ ಪತ್ರಿಕೆಯಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ದಿನಾಂಕ 2/11/2019 ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ 70-80% ರಾಂಗ್ ಉತ್ತರಗಳು ಕೊಟ್ಟಿರುವುದರಿಂದಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಅಧ್ಯಕ್ಷರು ಮತ್ತು ವಿದ್ಯಾರ್ಥಿಗಳ ವತಿಯಿಂದ ನಾವು ಮಾನ್ಯ ಕುಲಸಚಿವರಿಗೆ ಮನವಿ ಪತ್ರವನ್ನು 4/11/2019 ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ನಮ್ಮ ಕುಲಸಚಿವರು ಅಥವಾ ಆಡಳಿತ ಮಂಡಳಿ ಯಾವುದೇ ಕೂಡ ಆಸ್ಪದವನ್ನು ಕೊಟ್ಟಿರಲಿಲ್ಲ, ಅದಕ್ಕೆ ಯಾವುದೇ ಸಹಕಾರವನ್ನು ಕೊಡದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ನಾವು ಕುಲಸಚಿವರಿಗೆ ಬೇಡ್ಕೊಂಡ್ರೂ ಕೂಡ ಇವತ್ತು ಅವರು ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ನೇರವಾಗಿ ಮಾಧ್ಯಮಗಳ ಮುಖಾಂತರ ಇವತ್ತು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳನ್ನು ರೆಡಿ ಮಾಡಿ ಸಮಾಜದಾರಿಗೆ ತರ್ತಕ್ಕಂಥ ಇವತ್ತು ವಿಶ್ವವಿದ್ಯಾಲಯವನ್ನೇ ಪದೇ ಪದೇ ತಪ್ಪು ಮಾಡ್ತಾ ಇದೆ. ಯಾವ ರೀತಿ ತಪ್ಪು ಮಾಡ್ತಾ ಇದೆ ಅಂದರೆ, ನಾವೊಂದು 2-3 ಕ್ವಶನ್ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾರತ ಜಾತ್ಯತೀತ ಪದವು ಪ್ರಸ್ತಾವನೆಯ ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಎನ್ನುವ ಕ್ವಶನ್ ಕೇಳಿದೆ. ಈ ಕ್ವಶನ್ ಯಾವುದೇ ನಮಗೆ ದ್ವಂದ್ವ ವಿಷಯ ಇರುವುದಿಲ್ಲ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕೀ ಉತ್ತರದಲ್ಲಿ ಅವರ ಅನುಸಾರ 24ನೇ ತಿದ್ದುಪಡಿ ಅಂತ ಅವರು ಹೇಳ್ತಾರೆ. ಆದರೆ ನಾವು ಸರ್ಕಾರದ ದಾಖಲಾತಿ ಅಥವಾ ಪುಸ್ತಕವನ್ನು ಇಲ್ಲಿ ನಿಮ್ಮ ಮುಂದೆ ಈಗಾಗಲೇ ಪುರಾವೆಗಳನ್ನು ಕೊಟ್ಟಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸಂಗೀತ, ರಂಗಮ್ಮ, ಶರಣು, ಮಲ್ಲಿಕಾರ್ಜುನ್ ತಳಕೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಹನುಮಂತ ಎಂಬಾತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಹನುಮಂತ ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮ ನಿವಾಸಿ. ಜಿಂದಾಲ್ ಕಾರ್ಖಾನೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಈತ ಕೆಲಸಕ್ಕೆಂದು ತನ್ನ ಊರಿನಿಂದ ಬೈಕ್ನಲ್ಲಿ ತೆರಳುವ ವೇಳೆ ದೇವಿನಗರದ ವಿಕ್ಕಿ ಡಾಬಾ ಬಳಿ ರಸ್ತೆ ಕಾಮಗಾರಿ ನಡೆಸುತ್ತಿದ್ದ ಲಾರಿ ಡಿಕ್ಕಿ ಹೊಡೆದಿದೆ. ತಲೆಗೆ ಬಲವಾದ ಹೇಟು ಬಡಿದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ತೆಕ್ಕಲಕೋಟೆ ಸಿಪಿಐ ಹಸನ್ ಸಾಬ್ ಮತ್ತು ASI ನಾರಾಯಣ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಸಿಯೂಟ ಸೇವಿಸಿ 81ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನ ಚನ್ನಬಸಯ್ಯನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಬಿಸಿ ಊಟ ಸೇವಿಸಿದ ತಕ್ಷಣ ಹೊಟ್ಟೆ ಉರಿಯಿಂದ ಮಕ್ಕಳು ಬಳಲಿದ್ದಾರೆ. ಊಟ ಸೇವಿಸಿರುವ 250ಕ್ಕೂ ಹೆಚ್ಚು ಮಕ್ಕಳ ಪೈಕಿ 81 ಜನ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾದ ಮಕ್ಕಳನ್ನು ಚಳ್ಳಕೆರೆ ಮತ್ತು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಪ್ರಾಣಾಪಾಯವಿಲ್ಲ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಇನ್ನು ಕಳೆದ ಜುಲೈ 17ರಂದು ಇದೇ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿ 70ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೆ 80 ಮಕ್ಕಳು ಬಿಸಿ ಊಟ ಸೇವಿಸಿ ಅಸ್ವಸ್ಥರಾಗಿರುವ ಘಟನೆ ಮತ್ತೊಮ್ಮೆ ಮರುಕಳಿಸಿದೆ. ಇನ್ನು ಮುನ್ನೆಚ್ಚರಿಕೆ ವಹಿಸದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಈ ಘಟನೆ ಮರುಕಳಿಸಿದ್ದು ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಇದರಿಂದ ಮಕ್ಕಳ ಪೋಷಕರು ಶಾಲೆಯ ಶಿಕ್ಷಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಪ್ರಕರಣ ನಾಯಕನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇದೇ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ.